नमस्कार वीक्षकरे लैब डॉक्टर चैनल के स्वागत इफ यू न्यू टू द चैनल चैनल प्लीज लाइक माड़ी शेयर माड़ी मत्तु सब्सक्राइब माड़ी बिकॉज ई चैनल मूलक नाव निम्गे हेल्थ रिलेटेड इनफॉर्मेशन अन्ना कोड़ता इर्तेवे सो इवत्तिन वीडियो दल्ली नाव इन्नोंदु क्वेश्चन अन्ना आंसर माड़लिके ट्राई माड़ोण एंड द क्वेश्चन इस ಈ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ಸು ಮತ್ತು ಎಚ್ ಐ ವಿ ವೈರಸ್ಸು ಇವೆರಡು ಸೇಮಾ ಅಥವಾ ಇವೆರಡು ಬೇರೆ ಬೇರೆನಾ ಆ್ಯಂಡ್ ಸೆಕೆಂಡ್ಲಿ ನನಗೆ ಈ ಎಚ್ ಎಸ್ ವಿ ಇದೆ ಇದೇನಾದರೂ ಮುಂದೆ ಹೋಗ್ಕೊಂಡು ಎಚ್ ಐ ವಿ ಆಗಬಹುದಾ ಸೊ ಇಂತಹ ಕೆಲವು ರಿಲೇಟೆಡ್ ಕ್ವೆಶನ್ಸನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಆನ್ಸರ್ ಮಾಡೋಣ ಇದು ಒಂದು ಎಚ್ ಎಸ್ ವಿ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ಆ್ಯಂಡ್ ಇದು ಎಚ್ ಐ ವಿ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಎರಡು ವೈರಸ್ ನೋಡಲಿಕ್ಕೂ ಸ್ವಲ್ಪ ಸಿಮಿಲರ್ ಇದ್ದಾವೆ ಎರಡರಲ್ಲೂ ಈ ಥರ ಗ್ಲೈಕೋಪ್ರೋಟೀನ್ಸು ಎನ್ವಲಪ್ಪು ಎಕ್ಸೆಟ್ರಾ ಇರ್ತವೆ ಬಟ್ ಇವುಗಳ ನ್ಯೂಕ್ಲಿಯರ್ ಪ್ರೋಟೀನ್ಸ್ ಆಗಿರ್ಬೋದು ಇವು ಡಿ ಎನ್ ಎ ವೈರಸ್ ಇದು ಈ ಎಚ್ ಎಸ್ ವಿ ವೈರಸ್ ವೆರಸ್ ಎಚ್ ಐ ವಿ ಈಸ್ ಅ ಆರ್ ಎನ್ ಎ ವೈರಸ್ ಸೊ ಈ ವ್ಯಕ್ತಿ ಮಿಸ್ಟರ್ ಎ ಆ್ಯಂಡ್ ಮಿಸ್ಟರ್ ಬಿ ನೋಡಲಿಕ್ಕೆ ಸ್ವಲ್ಪ ಸಿಮಿಲರ್ ಇರಬಹುದು ಬಟ್ ಇವರಿಬ್ಬರ ಜೆನೆಟಿಕ್ ಮೇಕಪ್ ಬೇರೆ ಇರುತ್ತೆ ಸೊ ಅದೇ ರೀತಿ ಈ ವೈರಸ್ ಸಹ ನೋಡ್ಲಿಕ್ಕೆ ಸ್ವಲ್ಪ ಸಿಮಿಲರ್ ಕಾಣ್ತಾ ಇದ್ದಾವೆ ಬಟ್ ಅವುಗಳ ಜೆನೆಟಿಕ್ ಮೇಕಪ್ ಬೇರೆ ಬೇರೆ ಎಚ್ ಐ ವಿನೇ ಬೇರೆ ಎಚ್ ಎಸ್ ವಿನೇ ಬೇರೆ ಸೊ ಈ ಹರ್ಪಿಸ್ ಸಿಂಪ್ಲೆಕ್ಸ್ ಅನ್ನೋದು ಎಚ್ ಎಸ್ ವಿ ಒನ್ ಆ್ಯಂಡ್ ಎಚ್ ಎಸ್ ವಿ ಟು ಎಚ್ ಎಸ್ ವಿ ಒನ್ ಯೂಶ್ವಲಿ ಈ ಥರ ಲೀಜನ್ಸ್ ಈ ತುಟಿಯ ಸುತ್ತಲೂ ಬಾಯಿಯ ಸುತ್ತಲೂ ಈ ಥರ ಹುಣ್ಣುಗಳನ್ನು ಮಾಡ್ತಾ ಇರುತ್ತೆ ಈ ನಮ್ಮ ಸೊಂಟದ ಮೇಲ್ಭಾಗದಲ್ಲಿ ಎದೆ ಮೇಲೆ ಈ ಥರ ಹುಣ್ಣುಗಳನ್ನು ಮಾಡ್ತಾ ಇರೋದು ಎಚ್ ಎಸ್ ವಿ ಒನ್ ಇರುತ್ತೆ ವೆರಸ್ ಎಚ್ ಎಸ್ ವಿ ಟು ಯೂಶ್ವಲಿ ಈ ಜೆನೈಟಲ್ ಹರ್ಪಿಸನ್ನು ಮಾಡ್ತಾ ಇರುತ್ತೆ ಸೊ ಇದು ಗಂಡಸರಲ್ಲಿ ಶಿಶ್ನದ ಮೇಲೆ ಆ್ಯಂಡ್ ಹೆಂಗಸರಲ್ಲಿ ಈ ಯೋನಿಯ ಒಳಗಡೆ ವಲ್ವ ಸರ್ವಿಕ್ಸ್ ಒಳಗಡೆ ಎಲ್ಲ ಈ ಥರ ಹುಣ್ಣನ್ನು ಮಾಡ್ತಾ ಇರುತ್ತೆ ನೀರು ಗುಳ್ಳೆಗಳ ಥರ ಇದು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಈ ಎಚ್ ಐ ವಿಯಲ್ಲಿ ಏನು ಸಿಂಪ್ಟಮ್ಸ್ ಬರ್ತಾ ಇರ್ಬೋದು ಎಚ್ ಐ ವಿಯಲ್ಲಿ ಮೂರು ಸ್ಟೇಜಸ್ ಇರುತ್ತೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅಂದರೆ ಈ ಅಕ್ಯೂಟ್ ಇನ್ಫೆಕ್ಷನ್ ಆದ ಒಂದು ಕೆಲವು ವಾರಗಳಲ್ಲಿ ಆ ವ್ಯಕ್ತಿಗೆ ಜ್ವರ ಬರ್ಬೋದು ಗಂಟಲು ನೋವು ಬರ್ಬೋದು ಕುತ್ತಿಗೆ ಭಾಗದಲ್ಲಿ ಲಿಂಫ್ ನೋಡ್ಸ್ ಎಲ್ಲ ಎನ್ಲಾರ್ಜ್ ಆಗ್ಬೋದು ಕೆಲವೊಮ್ಮೆ ರ್ಯಾಷಸ್ ಬರ್ಬೋದು ಸ್ನಾಯುಗಳ ನೋವು ಅಥವಾ ಈ ಬಾಯಿಗಳಲ್ಲಿ ಅಲ್ಸರ್ಸು ಜ್ವರ ಬರೋದು ಇವೆಲ್ಲ ಆಗ್ತಾ ಇರ್ಬೋದು ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿ ಎಸಿಂಪ್ಟೊಮ್ಯಾಟಿಕ್ ಸ್ಟೇಜ್ ಅಂದರೆ ಆತನಿಗೆ ಏನು ಸಿಂಪ್ಟಮ್ಸ್ ಇರೋದೇ ಇಲ್ಲ ಏನು ಲಕ್ಷಣಗಳು ಇರೋದೇ ಇಲ್ಲ ಆ್ಯಂಡ್ ಈ ಸ್ಟೇಜ್ ಸುಮಾರು ವರ್ಷಗಳ ಗಟ್ಟಲೆ ನಡಿಬೋದು ಆ್ಯಂಡ್ ಥರ್ಡ್ ಸ್ಟೇಜ್ ಇಸ್ ಏಡ್ಸ್ ಅಥವಾ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಈ ಸ್ಟೇಜಲ್ಲಿ ವ್ಯಕ್ತಿಗೆ ಸುಮಾರಷ್ಟು ಇನ್ಫೆಕ್ಷನ್ಗಳು ಅಂಟ್ಕೊಳ್ತಾವೆ ಲೈಕ್ ಬ್ರೇನ್ ಇನ್ವಾಲ್ವ್ ಆಗ್ಬೋದು ಕಣ್ಣು ಇನ್ವಾಲ್ವ್ ಆಗ್ಬೋದು ಟಿ ಬಿ ಬರ್ಬೋದು ಆ ಟೈಮಲ್ಲಿ ಅಥವಾ ಲಂಗ್ಸಲ್ಲಿ ಟ್ಯೂಮರ್ಸ್ ಬರ್ಬೋದು ಸ್ಕಿನ್ನಲ್ಲಿ ಚರ್ಮದಲ್ಲಿ ಟ್ಯೂಮರ್ಸ್ ಬರ್ಬೋದು ಹೊಟ್ಟೆಯಲ್ಲಿ ಅಥವಾ ಕರುಳಿನಲ್ಲಿ ಇನ್ಫೆಕ್ಷನ್ ಆಗ್ಬೋದು ಕ್ರಾನಿಕ್ ಡಯೇರಿಯಾ ಆಗ್ಬೋದು ಕೆಲವೊಂದು ಟ್ಯೂಮರ್ಸ್ ಡೆವಲಪ್ ಆಗ್ಬೋದು ಈಗ ಎಚ್ ಎಸ್ ವಿ ಅಥವಾ ಹರ್ಪಿಸ್ ವೈರಸ್ ಅಲ್ಲಿ ಎರಡು ಟೈಪ್ ಆಫ್ ವೈರಸ್ ಇರುತ್ತೆ ಒಂದು ಹರ್ಪಿಸ್ ಸಿಂಪ್ಲೆಕ್ಸ್ ಒನ್ ಆ್ಯಂಡ್ ಇನ್ನೊಂದು ಹರ್ಪಿಸ್ ಸಿಂಪ್ಲೆಕ್ಸ್ ಟು ಎಚ್ ಎಸ್ ವಿ ಒನ್ ಆರ್ ಎಚ್ ಎಸ್ ವಿ ಟು ಈ ಎಚ್ ಎಸ್ ವಿ ಒನ್ ಏನಿರುತ್ತೆ ಇದು ಈ ಸೊಂಟದ ಮೇಲ್ಭಾಗದಲ್ಲಿ ಯೂಶ್ವಲಿ ಈ ಹುಣ್ಣುಗಳನ್ನು ಮಾಡ್ತಾ ಇರುವಂಥ ಒಂದು ವೈರಸ್ ಸೊ ಅದು ನಿಮ್ಮ ಬಾಯಿಯ ಸುತ್ತಲೂ ಹುಣ್ಣುಗಳನ್ನು ಮಾಡ್ತಾ ಇರ್ಬೋದು ಎದೆಯ ಮೇಲೆ ಇಲ್ಲೆಲ್ಲ ಅವು ಹುಣ್ಣು ಅಥವಾ ಈ ಸೋರ್ಸನ್ನು ಮಾಡ್ತಾ ಇರ್ತವೆ ಸೊ ಹೇಗೆ ಸ್ಪ್ರೆಡ್ ಆಗುತ್ತೆ ಇದು ಈ ಹುಣ್ಣುಗಳ ಜೊತೆ ಕಾಂಟ್ಯಾಕ್ಟಿಗೆ ಬಂದಾಗ ಈ ಆ್ಯಕ್ಟಿವ್ ಇರುವಂಥ ಹುಣ್ಣು ಇರುವಾಗ ಆ ವ್ಯಕ್ತಿಯ ಅವರ ಟಾವೆಲ್ಸ್ ಇರ್ಬೋದು ಅವರ ಗ್ಲಾಸಸ್ ಇರ್ಬೋದು ಸ್ಟ್ರಾಸ್ ಇರ್ಬೋದು ಅದನ್ನು ನೀವು ಆವಾಗ ಯೂಸ್ ಮಾಡಿದ್ರಿ ಆವಾಗ ಸೊ ಯೂಶ್ವಲಿ ಸ್ಕಿನ್ ಕಾಂಟ್ಯಾಕ್ಟ್ ಕ್ಲೋಸ್ ಕಾಂಟ್ಯಾಕ್ಟಿಗೆ ಬಂದಾಗ ಈ ಎಚ್ ಎಸ್ ವಿ ವೈರಸ್ ಹರಡ್ತಾ ಇರುತ್ತೆ ಆ್ಯಂಡ್ ಆಲ್ಸೋ ಈ ಎಚ್ ಎಸ್ ವಿ ಒನ್ ಅಂತಹದರ ಜೊತೆ ನೀವು ಈ ಓರಲ್ ಸೆಕ್ಸ್ ಮಾಡಿದಾಗ ಈ ಅದು ಜನೈಟಲ್ ಮೇಲೆ ಸಹ ಹುಣ್ಣುಗಳನ್ನು ಮಾಡುವಂಥ ಕೆಪ್ಯಾಸಿಟಿಯನ್ನು ಹೊಂದಿರುತ್ತೆ ಅದೇ ಎಚ್ ಎಸ್ ವಿ ಟೂ ಏನು ಮಾಡುತ್ತೆ ಅದು ಪ್ಯೂರ್ಲಿ ಜನೈಟಲ್ ಹರ್ಪಿಸ್ ಅಂತ ನಾವು ಹೇಳ್ತಾ ಇರ್ತೇವೆ ಸೊ ಈ ಜನನಾಂಗದ ಮೇಲೆ ಏನು ಹುಣ್ಣಿರುತ್ತೆ ಅದು ಈ ಗಂಡಸಿನ ಶಿಶ್ನದ ಮೇಲೆ ಆಗಿರುವ ಹುಣ್ಣಿರ್ಬೋದು ವಜಾಯ್ನಾದ ಮೇಲೆ ಯೋನಿಯ ಮೇಲೆ ಗರ್ಭಕಂಠದ ಮೇಲೆ ವಲ್ವಾದ ಮೇಲೆ ಏನು ಈ ನೀರು ಗುಳ್ಳೆಗಳ ಥರ ಅಥವಾ ಈ ಹುಣ್ಣನ್ನು ಈ ಸೋರ್ಸನ್ನು ಅದು ಮಾಡ್ತಾ ಇರುತ್ತೆ ಜನೈಟಲ್ ಹರ್ಪಿಸ್ ಇರುವಂತಹ ವ್ಯಕ್ತಿಯ ಜೊತೆಗೆ ವಜಾಯ್ನಲ್ ಸೆಕ್ಸ್ ಮಾಡಿದರೆ ಅಥವಾ ಏನಲ್ ಸೆಕ್ಸ್ ಮಾಡಿದರೆ ಅಂತಹ ಕಂಡೀಷನ್ಸಲ್ಲೆಲ್ಲ ಈ ಹರ್ಪಿಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತಹ ಚಾನ್ಸಸ್ ಇರುತ್ತೆ ಕೆಲವೊಂದು ರೇರ್ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಈ ಎಚ್ ಎಸ್ ವಿ ಒನ್ ಆಗ್ಬೋದು ಎಚ್ ಎಸ್ ವಿ ಟೂ ಆಗ್ಬೋದು ತಾಯಿಯಿಂದ ಮಗುವಿಗೆ ಬರ್ಬೋದು ಡ್ಯೂರಿಂಗ್ ದ ಟೈಮ್ ಆಫ್ ಡೆಲಿವರಿ ಈಗ ಎಚ್ ಐ ವಿ ಹೇಗೆ ಸ್ಪ್ರೆಡ್ ಆಗುತ್ತೆ
ಈ ಎಚ್ ಐ ವಿ ಇರುವಂತಹ ವ್ಯಕ್ತಿಯ ಅಥವಾ ಎಚ್ ಐ ವಿ ಇನ್ಫೆಕ್ಟೆಡ್ ವ್ಯಕ್ತಿಯ ಬಾಡಿ ಫ್ಲೂಯಿಡ್ಸ್ ಅಥವಾ ಈ ದೇಹದಲ್ಲಿ ಇರುವಂತಹ ದ್ರವಗಳ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬಂದಾಗ ಅದು ಸೆಮೆನ್ ಇರಬಹುದು ಅಥವಾ ಪ್ರೀ ಸೆಮೈನಲ್ ಫ್ಲೂಯಿಡ್ ಇರಬಹುದು, ಇಜಾಕ್ಯುಲೇಷನ್ಕ್ಕಿಂತ ಮೊದಲು ಬರುವಂತಹ ಫ್ಲೂಯಿಡ್ ಇರಬಹುದು ಅಥವಾ ಈ ಯೋನಿಯಲ್ಲಿ ಇರುವಂತಹ ದ್ರವ ಇರಬಹುದು. ಸೊ ನೀವು ಎಚ್ ಐ ವಿ ಇರುವಂತಹ ವ್ಯಕ್ತಿಯ ಜೊತೆ ಈ ವಜೈನಲ್ ಸೆಕ್ಸ್ ಆಗಲಿ ಏನಲ್ ಸೆಕ್ಸ್ ಆಗಲಿ ಮಾಡಿದಾಗ ಈ ಎಚ್ ಐ ವಿ ಹರಡುವಂತಹ ಚಾನ್ಸಸ್ ಇರ್ತವೆ. ಅದೇ ರೀತಿ ಎಚ್ ಐ ವಿ ಇರುವಂತಹ ವ್ಯಕ್ತಿಯ ಬ್ಲಡ್ಡಿನ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬಂದ್ರಿ, ಫಾರ್ ಎಕ್ಸಾಂಪಲ್ ನಿಮ್ಮೊಂದು ನೀಡಲ್ಸನ್ನು ಶೇರ್ ಮಾಡಿದ್ವಿ ನೀವು ಡ್ರಗ್ಸಿನ ಸಲುವಾಗಿ ಅಥವಾ ಯಾವುದೇ ಒಂದು ಬ್ಲಡ್ ಟೆಸ್ಟಿನ ಸಲುವಾಗಿ, ಅಂತಹ ಟೈಮಲ್ಲೆಲ್ಲ ಎಚ್ ಐ ವಿ ಬರುವಂತಹ ಚಾನ್ಸಸ್ ಇರ್ತವೆ. ಆ್ಯಂಡ್ ಆಲ್ಸೋ ಈ ಬ್ರೆಸ್ಟ್ ಮಿಲ್ಕಿನ ಮೂಲಕ ಎಚ್ ಐ ವಿ ಇರುವಂತಹ ಮಹಿಳೆ ತನ್ನ ಮಗುವಿಗೆ ಹಾಲುಣಿಸುವಾಗ ಆ ಹಾಲಿನ ಮೂಲಕ ಎಚ್ ಐ ವಿ ಆ ಮಗುವಿಗೆ ಟ್ರಾನ್ಸ್ಮಿಟ್ ಆಗಬಹುದು. ಸೊ ಕಮಿಂಗ್ ಟು ದ ಕ್ವೆಶನ್, ಎಚ್ ಐ ವಿ ಮತ್ತು ಎಚ್ ಎಸ್ ವಿ ಎರಡು ಬೇರೆ ಬೇರೆ ವೈರಸ್, ಇವೆರಡು ವೈರಸ್ ಬಟ್ ಎರಡು ಡಿಫ್ರೆಂಟ್ ವೈರಸ್, ಎರಡ ಜೆನೆಟಿಕ್ ಮೇಕಪ್ ಏನಿದೆ ಬೇರೆ ಬೇರೆ ಇರುತ್ತೆ. ಇವು ಎರಡು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಲ್ಲಿ ಬರುವಂತಹ ಒಂದು ವೈರಸಸ್, ಅಂದರೆ ಲೈಂಗಿಕವಾಗಿ ಇವೆರಡೂ ಹರಡಬಹುದು. ಸೊ ಒಂದು ವ್ಯಕ್ತಿಗೆ ಯಾವುದಾದ್ರೂ ಒಂದು ಲೈಂಗಿಕವಾಗಿ ಹರಡುವಂತಹ ರೋಗ ಇದೆ, ಫಾರ್ ಎಕ್ಸಾಂಪಲ್ ಒಂದು ವ್ಯಕ್ತಿಗೆ ಹರ್ಪಿಸ್ ಇದೆ ಅಂದಾಗ ನಾವು ಬೇರೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸನ್ನು ಆ ವ್ಯಕ್ತಿಗೆ ಚೆಕ್ ಮಾಡೇ ಮಾಡ್ತೇವೆ. ಅದು ಎಚ್ ಐ ವಿ ಇರಬಹುದು ಅಥವಾ ಹೆಪಟೈಟಿಸ್ ಬಿ ಇರಬಹುದು, ಎಚ್ ಸಿ ವಿ ಇರಬಹುದು, ಸಿಫಿಲಿಸ್ ಇರಬಹುದು. ಯಾಕೆ ಅಂದರೆ ಒಂದು ಲೈಂಗಿಕವಾಗಿ ಹರಡುವಂತಹ ರೋಗ ಬಂದಾಗ ಇನ್ನೊಂದು ಲೈಂಗಿಕವಾಗಿ ಹರಡುವಂತಹ ರೋಗ ಬರುವಂತಹ ಚಾನ್ಸಸ್ ಏನಿದೆ ಅದು ಬಹಳ ಇರುತ್ತೆ. ಸೊ ಯಾವುದೇ ಒಂದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇದ್ದರೂ ನಾವು ಎಲ್ಲ ಬೇರೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸನ್ನು ಸ್ಕ್ರೀನ್ ಮಾಡ್ತಾ ಇರ್ತೇವೆ. ನನಗೆ ಎಚ್ ಎಸ್ ವಿ ಇದೆ, ಸೊ ನನಗೆ ಎಚ್ ಐ ವಿ ಬಂದೇ ಬರುತ್ತಾ? ಇಲ್ಲ. ಎಚ್ ಎಸ್ ವಿ ಇದ್ದಾಗ ನಿಮಗೆ ಎಚ್ ಐ ವಿ ಬರುವಂಥ ಚಾನ್ಸಸ್ ಇರಬಹುದು, ಬಟ್ 100% ನಿಮಗೆ ಎಚ್ ಐ ವಿ ಬರುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದ ಹಾಗೆ ಒಂದು ಲೈಂಗಿಕವಾಗಿ ಹರಡುವಂತಹ ರೋಗ ಇದ್ದಾಗ ಇನ್ನೊಂದು ಎಸ್ ಟಿ ಡಿ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಂಪಲ್ಸರಿ ಆ ಇನ್ನೊಂದು ಎಸ್ ಟಿ ಡಿ ನಿಮಗೆ ಬರಲೇಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ. ಎಚ್ ಎಸ್ ವಿ ಆನ್ ಇಟ್ಸ್ ಓನ್ ಎಚ್ ಐ ವಿ ಆಗಿ ಟರ್ನ್ ಆಗುತ್ತಾ? ನನಗೆ ಈಗ ಎಚ್ ಎಸ್ ವಿ ಇದೆ, ಸ್ವಲ್ಪ ವರ್ಷಗಳ ನಂತರ ಆ ಎಚ್ ಎಸ್ ವಿ ಎಚ್ ಐ ವಿ ಆಗಿ ಟರ್ನ್ ಆಗುತ್ತಾ? ಇಲ್ಲ. ಎಚ್ ಎಸ್ ವಿ ಯಾವಾಗಲೂ ಅದು ಎಚ್ ಐ ವಿ ಆಗಿ ಟರ್ನ್ ಆಗೋದಿಲ್ಲ. ಎಚ್ ಎಸ್ ವಿ ವೈರಸ್ಸೇ ಬೇರೆ ಇರುತ್ತೆ, ಅದರ ಜೆನೆಟಿಕ್ ಮೇಕಪ್ಪೇ ಬೇರೆ ಇರುತ್ತೆ. ಸೊ ಅದು ಇನ್ನೊಂದು ಬೇರೆ ಎಚ್ ಐ ವಿ ವೈರಸ್ ಆಗಿ ಅದಕ್ಕೆ ಟರ್ನ್ ಆಗೋದಿಲ್ಲ. ಎಚ್ ಐ ವಿ ಬಂದಿದೆ ಅಂದರೆ ಅದಕ್ಕೆ ಎಚ್ ಐ ವಿ ವೈರಸ್ಸಿನ ಎಂಟ್ರಿನೇ ಆಗಿರಬೇಕು, ಆ್ಯಂಡ್ ಅದರಿಂದಾನೇ ಅದು ಬರುತ್ತೆ ಹೊರತು ಎಚ್ ಐ ವಿ ಎಚ್ ಎಸ್ ವಿ ಇಂದ ಬರ್ತಾ ಇರೋದಿಲ್ಲ. ನಿಮಗೆ ಎರಡೂ ಇರ್ಬೋದು, ನಿಮಗೆ ಎಚ್ ಐ ವಿನೂ ಇರ್ಬೋದು ಜೊತೆಗೆ ಆ್ಯಂಡ್ ಎಚ್ ಎಸ್ ವಿನೂ ಇರ್ಬೋದು, ನಿಮಗೆ ಎಚ್ ಎಸ್ ವಿನೂ ಇರ್ಬೋದು, ಸಿಫಿಲಿಸ್ಸು ಇರ್ಬೋದು. ಸೊ ಸುಮಾರಷ್ಟು ಈ ಥರ ಲೈಂಗಿಕವಾಗಿ ಹರಡುವಂತಹ ರೋಗಗಳು ಒಂದೇ ವ್ಯಕ್ತಿಯಲ್ಲಿ ಇರಬಹುದು. ಎಚ್ ಐ ವಿಗಾಗಲಿ ಮತ್ತು ಎಚ್ ಎಸ್ ವಿಗಾಗಲಿ ಕಂಪ್ಲೀಟ್ ಕ್ಯೂರ್ ಇಲ್ಲ, ನಾವು ಅದನ್ನು ಕಂಪ್ಲೀಟ್ಲಿ ನಿಮ್ಮ ಬಾಡಿಯಿಂದ ತೆಗೆದುಹಾಕೋಕ್ಕೆ ಆಗೋದಿಲ್ಲ. ಬಟ್ ಇಫೆಕ್ಟಿವ್ ಟ್ರೀಟ್ಮೆಂಟ್ ಇದ್ದಾವೆ, ಟ್ರೀಟ್ಮೆಂಟ್ ಇದೆ, ಗುಳಿಗೆಗಳು ಇದ್ದಾವೆ, ಮೆಡಿಸಿನ್ಸ್ ಇದ್ದಾವೆ, ಸೊ ದ್ಯಾಟ್ ನಾವು ಈ ವೈರಸ್ಸಿನ ಲೋಡನ್ನು ತುಂಬ ಕಡಿಮೆ ಮಾಡಿ ನಿಮಗೆ ಒಂದು ನಾರ್ಮಲ್ ಲೈಫನ್ನು ಲೀಡ್ ಮಾಡಲಿಕ್ಕೆ ಆಗುವಷ್ಟು ಕೊಡುವಂತಹ ಟ್ರೀಟ್ಮೆಂಟ್ಸು ಈಗ ಅವೈಲೇಬಲ್ ಇದ್ದಾವೆ, ತುಂಬ ಸೇಫ್ ಆ್ಯಂಡ್ ತುಂಬ ಇಫೆಕ್ಟಿವ್ ಇದ್ದಾವೆ. ಸೊ ನೆನ್ಪಿಟ್ಕೊಳ್ಳಿ, ಎಚ್ ಐ ವಿನೇ ಬೇರೆ ಆ್ಯಂಡ್ ಎಚ್ ಎಸ್ ವಿನೇ ಬೇರೆ. ಒಂದು ನಿಮಗೆ ಲೈಂಗಿಕವಾಗಿ ಹರಡುವಂತಹ ರೋಗ ಬಂದಾಗ ನೀವು ಬೇರೆ ಎಸ್ ಟಿ ಡಿಸನ್ನು ಸಹ ಚೆಕ್ ಮಾಡಿಕೊಳ್ಬೇಕು. ಬಟ್ ನಿಮಗೆ ಇನ್ ಕೇಸ್ ಎಚ್ ಎಸ್ ವಿ ಇರಲಿ ಅಥವಾ ಎಚ್ ಐ ವಿ ಇರಲಿ, ದೇರ್ ಆರ್ ಟ್ರೀಟ್ಮೆಂಟ್, ಟ್ರೀಟ್ಮೆಂಟ್ ಇದ್ದಾವೆ ವೆರಿನ್ ಯು ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್ ವಿತ್ ದೀಸ್ ಇಫೆಕ್ಟಿವ್ ಮೆಡಿಸಿನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.